ಹಾಯ್ ಹಲೋ, ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಭಾರತೀಯ ಸಮಾಜ ಸುಧಾರಕರು ಈ ಬಗೆಗಿನ ಒಂದು ಸಣ್ಣ ಪ್ರಶ್ನೆ ಕೋಟಿಯನ್ನು ನಿಮಗೋಸ್ಕರ ತಂದಿದ್ದೇನೆ. ನಾನು ನಿಮ್ಮ ರಮೇಶ್ ಸರ್, ನಿಮಗೋಸ್ಕರವಾಗಿ ಇತಿಹಾಸದ ಈ ಪ್ರಶ್ನೆ ಕೋಟಿ ನಿಮಗೆ ಸ್ವಲ್ಪ ಒಂದು ಎಕ್ಸಾಮ್ಸಲ್ಲಿ ಒಂದು ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಇದು ನಿಮಗೆ ಸಹಾಯ ಮಾಡ್ಬೋದು. ಪ್ರತಿ ಬಾರಿ ಎಷ್ಟೋ ಬಾರಿ ನಮಗೆ ಗೊತ್ತಿದೆ ಅನ್ನುವ ಪ್ರಶ್ನೆಗಳನ್ನೇ ತಪ್ಪು ಮಾಡಿರ್ತೀವಿ ಅಂತ ಒಂದಿಷ್ಟು ಸಿಲ್ಲಿ ಪ್ರಶ್ನೆಗಳ ಸುತ್ತ ಇವತ್ತಿನ ಈ ವಿಡಿಯೋ. ದಯವಿಟ್ಟು ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ, ಅವರ ಬಾಳಲ್ಲೂ ಕೂಡ ಸ್ಫೂರ್ತಿ ಅಕಾಡೆಮಿಯ ಎಲ್ಲ ವಿಡಿಯೋಗಳನ್ನು ಕೂಡ ನಾವು ಪ್ರಸ್ತುತ ಪಡಿಸೋ ಹಾಗಾಗಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಈ ಇಷ್ಟು ಸಮಾಜ ಸುಧಾರಕರ ಮೇಲಿನ ಒಂದಿಷ್ಟು ಪ್ರಶ್ನೆಗಳ ಸುತ್ತನ್ನು ನೋಡೋಣ. ರಾಜಾರಾಮ್ ಮೋಹನ್ ರಾಯ್, ದಯಾನಂದ್ ಸರಸ್ವತಿ, ಸ್ವಾಮಿ ವಿವೇಕಾನಂದ, ನಾರಾಯಣ್ ಗುರು, ಅನಿಬೆಸೆಂಟ್, ಜ್ಯೋತಿ ಬಾಪುಲೆ ಹಾಗೂ ಶ್ರೀ ರಾಮಸ್ವಾಮಿ ನಾಯರ್ ಆಗಿರ್ತಕ್ಕಂತಹ ಅವರ ಬಗ್ಗೆ ನೋಡೋಣ. ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಎಷ್ಟನೇ ಶತಮಾನವನ್ನು ಭಾರತದಲ್ಲಿ ಭಾರತೀಯ ನವೋದಯ ಕಾಲ ಎಂದು ಕರೆಯಲಾಗುತ್ತದೆ? ಕಾರಣ ಇಷ್ಟೇ, ಭಾರತದಲ್ಲಿ ಸಾಮಾಜಿಕ ಮತ್ತು ಸುಧಾರಣೆಗಳ ವಿಚಾರ ಅಂತ ಬಂದರೆ ಅದಿಷ್ಟು ಬದಲಾವಣೆಯ ಒಂದು ಪರ್ವ 19ನೇ ಶತಮಾನದಲ್ಲಿ. ಇನ್ನು ಬಿಳಿಯನ ಮೇಲಿನ ಹೊರೆ ಎನ್ನುವ ಸಿದ್ಧಾಂತವನ್ನು ಭಾರತದಲ್ಲಿ ಪ್ರಚುರಪಡಿಸಿದವರು ಯಾರು ಅಂದರೆ ವೈಟ್ ಮ್ಯಾನ್ ಬರ್ಡನ್ ಶಿಪ್ಸ್ ಅನ್ನುವಂಥ ಈ ಥೇರಿಯನ್ನು ಬ್ರಿಟಿಷರು ಭಾರತದಲ್ಲಿ ಪ್ರಚುರಪಡಿಸ್ತಾರೆ. ಅದಿಷ್ಟೇ, ಅವ್ರ ಪ್ರಕಾರ ನಿಮ್ಮಂಥ ಕರಿಯರಿಗೆ ಅಧಿಕಾರ ಮಾಡಲಿಕ್ಕೆ ಬರೋದಿಲ್ಲ, ನಮ್ಮಂಥ ಬಿಳಿಯರಿಗೂ ದೇವರು ನಮಗೆ ಈ ಭೂಮಿಯ ಮೇಲೆ ಸೃಷ್ಟಿಸಿದ್ದಾನೆ, ಕಾರಣ ಇಷ್ಟೇ ನಿಮ್ಮಗಳ ಸುಧಾರಣೆಗಾಗಿ ಅನ್ನುವಂತಹ ಒಂದು ಮಾತನ್ನು ಅವರು ಆಡ್ತಾ ಇದ್ರು. ಇನ್ನು ಭಾರತದಲ್ಲಿ ಈ 19ನೇ ಶತಮಾನದಲ್ಲಿ ಕಾಣಿಸಿಕೊಂಡ ಕೆಲವು ಸಮಾಜಗಳು ಮತ್ತು ಸುಧಾರಕರನ್ನು ನೋಡೋದಾದರೆ ಬ್ರಹ್ಮ ಸಮಾಜ ಮೊಟ್ಟ ಮೊದಲನಾಗಿ ಕಾಣಿಸ್ಕೊಳ್ಳುತ್ತೆ, ಅದು ರಾಜಾರಾಮ್ ಮೋಹನ್ ರಾಯ್ ಅವರ ಕಾಲ. ಇನ್ನು ಹೆನ್ರಿ ವಿವಿಯನ್ ಡಿಸಾರಿಯೋ, ಇವನು ಕೂಡ ಅಷ್ಟೇ, ಯುವ ಬೆಂಗಾಲಿ ಚಳುವಳಿಯನ್ನು ಆತ ಮಾಡ್ತಾನೆ, ಹಾಗಾಗಿ ಡಿಸಾರಿಯೋ ಯಂಗ್ ಬೆಂಗಾಲ್ ಮೂಮೆಂಟ್ ಅಂತಲೇ ಕರೀತಾರೆ. ಇನ್ನು ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಹಾಗೇನೆ ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜ, ಸರ್ ಸೈಯದ್ ಅಹಮದ್ ಖಾನ್ ರವರು ಅಲಿಗಢ್ ಸುಧಾರಣಾ ಚಳುವಳಿಯನ್ನು, ಮತ್ತು ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಮಠವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಹಾಗೆ ಭಾರತದಲ್ಲಿ ಮೇಡಮ್ ಬ್ಲಾವೆಟ್ಸ್ಕಿ ಹಾಗೂ ಕರ್ನಲ್ ಹೆಚ್ ಎಸ್ ಆಲ್ಕಾಟ್, ರಷ್ಯಾದ ಮೇಡಮ್ ಬ್ಲಾವೆಟ್ಸ್ಕಿ ಹಾಗೂ ಅಮೆರಿಕದ ಕರ್ನಲ್ ಎಚ್ ಎಸ್ ಆಲ್ಕಾಟ್ ಇಂದ ಸ್ಥಾಪನೆಯಾಗಿದ್ದೆ ಥಿಯೋಸಾಫಿಕಲ್ ಸೊಸೈಟಿ, ಶ್ರೀ ನಾರಾಯಣ್ ಗುರು, ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ ಇವುಗಳನ್ನು ಸ್ಥಾಪನೆ ಮಾಡಲಾಯಿತು. ಇ ವಿ ರಾಮಸ್ವಾಮಿ ನಯ್ಯರ್ ಆತ್ಮ ಗೌರವ ಚಳುವಳಿಯನ್ನು ಕೂಡ ಆರಂಭಿಸ್ತಾರೆ. ಈ ಎಲ್ಲ ಚಳುವಳಿಗಳು ಕೂಡ 19ನೇ ಶತಮಾನದಲ್ಲಿ ನಮಗೆ ಕಾಣಿಸ್ಕೊಳ್ತವೆ ಸ್ನೇಹಿತರೆ. ಹಾಗಾಗಿ ಈಗ ಮೊದಲನೇದಾಗಿ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಕೇಳಬಹುದಾದಂಥ ಒಂದಿಷ್ಟು ಸರಳ ಪ್ರಶ್ನೆಗಳನ್ನು ನೋಡೋದಾದರೆ, ರಾಜಾರಾಮ್ ಮೋಹನ್ ರಾಯ್ ಅವರ ಕಾಲವೇ 1772ರಿಂದ 1833ರವರೆಗೆ. ನೆನಪಿರಲಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಆತ್ಮೀಯ ಸಭಾ ಅಂಥೇಳಿ ಸ್ಥಾಪನೆ ಮಾಡ್ತಾರೆ. ಸಮಾನ ಮನಸ್ಕರೊಂದಿಗೆ ಕುರಿತು ಬೆರೆತು ವಿಚಾರಗಳ ವಿನಿಮಯ ಮಾಡ್ಕೊಳ್ಳೋಕ್ಕೆ ಈ ಒಂದು ಆತ್ಮೀಯ ಸಭಾ ಸ್ಥಾಪನೆ ಆಗತ್ತೆ. ಮುಂದೆ ಅದೇನೇ 1828ರಲ್ಲಿ ಅದನ್ನು ಬ್ರಹ್ಮ ಸಮಾಜ್ ಅಂತ ಕೂಡ ಕರೀತಾರೆ. ಅದಾದ ಮೇಲೆ ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರದಲ್ಲಿ ಬಹಳ ಪ್ರಮುಖವಾದ ವಿಚಾರ ಅಂತಂದರೆ, 1829ರಲ್ಲಿ ಸತಿ ಪದ್ಧತಿಯ ಆಚರಣೆಯ ನಿಷೇಧ ಕಾನೂನನ್ನು ಜಾರಿಗೆ ತರಲೇಬೇಕು ಅಂಥೇಳಿ ಗವರ್ನರ್ ಜನರಲ್ ಅವ್ರನ್ನ ಒತ್ತಾಯಿಸ್ತಾರೆ. ಹಾಗಾಗಿ ಅದ್ಯಾವ ಗವರ್ನರ್ ಜನರಲ್ ಸತಿ ಪದ್ಧತಿಯ ನಿಷೇಧವನ್ನು ಜಾರಿಗೆ ತಂದ ಅಂತ ಕೇಳಿದ್ರೆ ಅದೇನೆ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ್. ಅದಾದಮೇಲೆ ಬಹಳ ಪ್ರಮುಖವಾಗಿ ಕೇಳ್ತಾರೆ, ಭಾರತದ ಪುನರುಜ್ಜೀವನದ ಜನಕ ಎಂದು ಯಾರನ್ನು ಕರೆಯುವರು ಅಂಥೇಳಿ. ಭಾರತದ ಪುನರುಜ್ಜೀವನದ ಜನಕನೇ ರಾಜಾರಾಮ್ ಮೋಹನ್ ರಾಯ್ ಅವರದು.
ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಆಧುನಿಕ ಭಾರತದ ಹರಿಕಾರ ಎಂದು ಯಾರನ್ನು ಕರೆಯುವರು? ಈಗ ಆಲ್ರೆಡಿ ನಿಮ್ಮ ತಲೆನಲ್ಲಿ ಯೋಚನೆ ಮಾಡ್ತಾ ಇರ್ತೀರಾ, ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಆಧುನಿಕ ಭಾರತದ ಹರಿಕಾರ ಅಂತ ಯಾರು ಕರೆದಿರ್ಬೋದು ಅಂತಂದ್ರೆ, ಅವರೇನೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವ್ರನ್ನ ಆ ಥರ ಕರೀತಾರೆ. ಸ್ನೇಹಿತರೆ ನೆನಪಿರಲಿ, ಈ ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರದಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಇದೆ. ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಅವರಿಗೆ ಈ ರಾಜ ಅನ್ನುವ ಬಿರುದು ಯಾಕೆ ಬಂತು ಅಂತ ಹೇಳಿ ಕೂಡ ಒಂದು ಚಿಕ್ಕ ವಿಷಯ ಇದೆ, ಅದನ್ನು ನಿಮ್ಗೆ ಹೇಳಕ್ ಇಚ್ಛಪಡ್ತೀನಿ. ರಾಮಮೋಹನ್ ರಾಯ್ ಅವರನ್ನ ರಾಜ ಅಂತ ಬಿರುದು ಬರ್ಲಿಕ್ಕೆ ಕಾರಣ, ಮೊಘಲ್ ಅರಸ ಎರಡನೇ ಅಕ್ಬರಿಗೆ ಬರಬೇಕಾದಂತಹ ಒಂದು ಪೆನ್ಷನ್ ನಿವೃತ್ತಿಯ ವೇತನವನ್ನ ಬ್ರಿಟಿಷ್ ಸರ್ಕಾರ ತಡೆ ಹಿಡಿದಾಗ ತಮ್ಮದೇ ಆಗಿರ್ತಕ್ಕಂಥ ವಕೀಲಿ ನೃತ್ಯದ ಅಥವಾ ಸಂಪೂರ್ಣವಾದ ಕಾನೂನುಗಳ ಅರಿವಿದ್ದಂಥ ರಾಮಮೋಹನ್ ರಾಯ್ ಇವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ವಾದ ಮಾಡಿ ಇಂಗ್ಲೆಂಡ್ ಸರ್ಕಾರದಿಂದನೇ ಅವರಿಗೆ ನಿವೃತ್ತಿ ವೇತನ ಬರೋ ಹಾಗೆ ಮಾಡ್ತಾರೆ. ಹಾಗೆ ಮಾಡಿದ್ದರಿಂದಾಗಿನೇ ಇವರಿಗೆ ಏನಂತ ಬಿರುದು ಬಂತೋ, ರಾಜ ಎನ್ನುವ ಬಿರುದನ್ನ ಮೊಘಲ್ ದೊರೆ ಎರಡನೇ ಅಕ್ಬರ್ ನೀಡ್ತಾನೆ. ಅಂದಿನಿಂದ ಇವರನ್ನ ರಾಜಾರಾಮ್ ಮೋಹನ್ ರಾಯ್ ಅಂತಾನೆ ಕರೀತಾರೆ. ಸ್ನೇಹಿತರಾದ ನಂತರ ಅಕಾಡೆಮಿಕ್ ಅಸೋಸಿಯೇಷನ್ಸ್, ನೆನಪಿರಲಿ ಭಾರತದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ, ಒಂದು 18ನೇ ವಯಸ್ಸಿನಲ್ಲೇ ಭಾರತದ ಸಂಪೂರ್ಣ ತಾತ್ವಿಕ ವಿಚಾರಗಳ ಅಧ್ಯಯನ ಮಾಡಿದಂತಹ ಒಬ್ಬ ವ್ಯಕ್ತಿ ಈ ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡ್ತಾನೆ. ಅವನು ಇದನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಒಂದು ಚರ್ಚಾ ವೇದಿಕೆಯನ್ನ ರೂಪಿಸಿಬಿಟ್ಟು ಭಾರತದ ಪರಿವರ್ತನೆಗಾಗಿ ಏನೇನು ಕ್ರಮ ಕೈಗೊಳ್ಬೋದು ಅಂತ ಹೇಳಿದವನು ಯಾರು ಅಂದ್ರೆ, ಇವನೇನೆ ಭಾರತ ಮತ್ತು ಪೋರ್ಚುಗಲ್ನ ತಂದೆ ತಾಯಿಗಳಿಗೆ ಜನಿಸಿದವನೇ, ಹೆನ್ರಿ ವಿವಿಯನ್ ಡೆರಾಜಿಯೋ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಸ್ವಾಮಿ ದಯಾನಂದ ಸರಸ್ವತಿ ಅವ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಸ್ವಾಮಿ ದಯಾನಂದ ಸರಸ್ವತಿಯವರು 1824ರಲ್ಲಿ ಗುಜರಾತ್ನ ಕಾಥಿಯವಾಡದಲ್ಲಿ ಅವರು ಹುಟ್ಟುತ್ತಾರೆ. ಅವರ ಮೊದಲ ಹೆಸರೇ ಮೂಲಶಂಕರ. ಅಂಬಾಶಂಕರ್ ತಿವಾರಿ ಅವರ ತಂದೆ, ಅಮೃತಬಾಯಿ ಅವರ ತಾಯಿ. ಸೊ ಅವರ ಮಗನಾಗಿ ಜನಿಸ್ತಾನೆ, ಮುಂದೆ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾರೆ. ಹಾಗಾಗಿ ಇವರಿಂದಾಗಿನೇ ಭಾರತದಲ್ಲಿ ಸ್ವರಾಜ್ಯ ಅನ್ನುವ ಪದ, ಸ್ವದೇಶಿ ಅನ್ನುವ ಪದಗಳು ಹುಟ್ಟೋದಕ್ಕೆ ಇವರೇ ಕಾರಣರು. ದಯಾನಂದ ಸರಸ್ವತಿಯವರು ಬರೆದ ಪುಸ್ತಕ ಯಾವುದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸ್ನೇಹಿತರ, ದಯಾನಂದ ಸರಸ್ವತಿ ಅವರು ಬರೆದ ಪುಸ್ತಕವೇ ಸತ್ಯಾರ್ಥ ಪ್ರಕಾಶ. ಈ ಸತ್ಯಾರ್ಥ ಪ್ರಕಾಶವನ್ನು ಅವರು ಬರೀತಾರೆ. ಅವತ್ತಿನ ಕಾಲಕ್ಕೆ ಇದು ಒಂದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಕೃತಿ ಆಗಿತ್ತು. ನೆಕ್ಸ್ಟ್, ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ನೀಡಲಿಕ್ಕೆ ಕಾರಣ ಏನು ಅಂತ ನಮಗೆಲ್ಲ ಗೊತ್ತಿದೆ. ವೇದಗಳಿಗೆ ಹಿಂತಿರುಗಿ ಎಂದು ಘೋಷಣೆ ನೀಡಿದವರು ಯಾರು ಅಂತ ಕೇಳಿದ್ರೆ ದಯಾನಂದ ಸರಸ್ವತಿ ಅಂತ ಹೇಳ್ತೇವೆ. ಆದರೆ ಸ್ನೇಹಿತರ ನೆನಪಿರಲಿ, ಈ ದಯಾನಂದ ಸರಸ್ವತಿಯವರು ಹಾಗೆ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ನೋಡಿ ಬಹಳ ಒಳ್ಳೆಯ ಕಾರಣ ಇದೆ. ಈಗ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಅತ್ಯಂತ ಉತ್ತಮವಾದ ಪರಿಹಾರಗಳು ಎಲ್ಲಿದ್ದಾವೆ ಅಂದರೆ ವೇದಗಳಲ್ಲಿವೆ. ಹಾಗಾಗಿ ವೇದಗಳ ಅಧ್ಯಯನದಿಂದ ಮಾತ್ರ ಈ ಆಧುನಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತೇಳಿ ದಯಾನಂದ ಸರಸ್ವತಿಯವರು ಆ ಕಾಲಕ್ಕೆ ಅದನ್ನು ಹೇಳ್ತಾರೆ. ಅದಾದ ನಂತರ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಕೇಂದ್ರ ಕಚೇರಿಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದರೆ ಲಾಹೋರಲ್ಲಿ ಸ್ಥಾಪನೆ ಮಾಡ್ತಾರೆ. ಇವತ್ತಿಗೆ ಅದು ಪಾಕಿಸ್ತಾನ್ ಪ್ರಾಂತ್ಯ, ಆದರೆ ಅವತ್ತಿಗೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಾಂತ್ಯ ಆಗಿತ್ತು ಲಾಹೋರ್. ಅದಾದ ನಂತರ ಮುಂದಿನ ಪ್ರಶ್ನೆ, ಶುದ್ಧಿ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದ್ರೆ, ದಯಾನಂದ ಸರಸ್ವತಿಯವರ ಈ ಆರ್ಯ ಸಮಾಜದ ಕರ್ತೃ ಆಗಿದ್ದಂಥ ಸ್ವಾಮಿ ಶ್ರದ್ಧಾನಂದ ಅವರು ಇದನ್ನು ಆರಂಭಿಸ್ತಾರೆ. ಆದರೆ ಈ ಚಳುವಳಿಯ ಹಂಗಂದ್ರೆ ಏನು ಅಂತಂದರೆ, ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರ ಹೋದವರನ್ನು ಅವರ ಮನವೊಲಿಸಿ ಪುನಃ ಹಿಂದೂ ಧರ್ಮಕ್ಕೆ ಕರೆತರುವಂಥ ಪ್ರಕ್ರಿಯೆಯೇ ಈ ಶುದ್ಧಿ ಚಳುವಳಿ ಅಂತ ಕೂಡ ಕರಿತೀವಿ. ಈ ಶುದ್ಧಿ ಚಳುವಳಿಯನ್ನು ತಂದವರು ಯಾರು ಹೇಳಿದ್ದೀನಲ್ಲ, ಆರ್ಯ ಸಮಾಜದ ಹೋರಾಟಗಾರ ಸ್ವಾಮಿ ಶ್ರದ್ಧಾನಂದ. ಈಗಲೂ ಕೂಡ ಈ ಚಳುವಳಿ ಇನ್ನೊಂದು ರೂಪದಲ್ಲಿ ನಡೆಯುತ್ತೆ, ಅದನ್ನೇ ಗರ್ವಾಪ್ಸಿ ಅಂತ ಕೂಡ ಕರಿತೀವಿ. ಉತ್ತರ ಪ್ರದೇಶದಲ್ಲಿಯೂ ಕೂಡ ಯೋಗಿ ಆದಿತ್ಯನಾಥ್ ಈ ಗರ್ವಾಪ್ಸಿ ಅನ್ನುವಂತಹ ಕ್ರಿಯೆಯನ್ನ ಈಗಲೂ ಕೂಡ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ.
ನೆಕ್ಸ್ಟ್ ಬಂದರೆ ಗುರುಕುಲ ವಿಶ್ವವಿದ್ಯಾಲಯವನ್ನು ಎಲ್ಲಿ ಆರಂಭಿಸಲಾಗಿತ್ತು ಅಂತ ನೆನಪಿರಲಿ. ಇದೊಂದು ಒಳ್ಳೆ ಪ್ರಶ್ನೆ. ಗುರುಕುಲ ವಿಶ್ವವಿದ್ಯಾಲಯವನ್ನು ಇವರು ಹರಿದ್ವಾರದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಸ್ಥಾಪನೆ ಮಾಡಿದಂಥ ಗುರುಕುಲ ವಿಶ್ವವಿದ್ಯಾಲಯ ಮುಂದೆ ಅತ್ಯಂತ ದೊಡ್ಡ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯ ಅಂತಹ ದೊಡ್ಡ ವಿದ್ಯಾಲಯದ ಸೃಷ್ಟಿಗೆ ಈ ಗುರುಕುಲ ವಿದ್ಯಾಲಯ ಕಾರಣ ಆಯಿತು. ಹಾಗಾಗಿ ಅಂಥ ದೊಡ್ಡ ಇನ್ಸ್ಟಿಟ್ಯೂಟ್ಗಳ ಒಂದು ಹರಿದ್ವಾರದ ಒಂದು ಇನ್ಸ್ಟಿಟ್ಯೂಟ್ಗಳ ಉಗಮಕ್ಕೂ ಕೂಡ ಇದು ಕಾರಣ ಅಂತ ನಾವು ಹೇಳ್ಬೋದು. ಭಾರತ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ತೀವ್ರವಾದಿಗಳಾದ ಡ್ಯಾಶ್ ಅವರು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರಣೆ ಪಡೆದಿದ್ರು ಅಂತ ನೆನಪಿರಲಿ. ಆರ್ಯ ಸಮಾಜದಲ್ಲಿ ಲ್ಯಾನನ್ ಸರಸ್ವತಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಭಾರತ ಭಾರತೀಯರಿಗೆ ಮಾತ್ರ ಅಂತ. ಅಂತ ಒಂದು ಶ್ರೇಷ್ಠ ಘೋಷಣೆ ಇವರು ಕೊಟ್ಟಮೇಲೆ ನಮ್ಮಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಅವರ ಪ್ರಭಾವ ಬೀರಿತು. ಹಿಂದುತ್ವ ಭಾರತೀಯತೆ ಅನ್ನೋದು ಇವ್ರ ಕಾಲದಲ್ಲಿ ತುಂಬಾನೇ ಪ್ರಚಾರಕ್ಕೆ ಬಂತು. ಹಾಗೆ ಇವರಿಂದ ಪ್ರೇರಣೆಯಾದವರೇ ಲಾಲಾ ಲಜಪತ್ ರಾಯ್. ನೆನಪಿರಲಿ, ಇವ್ರನ್ನ ಪಂಜಾಬಿನ ಕೇಸರಿ ಅಂತ ಕರಿತೀವಿ. ಅಂತ ಸುಂದ ಒಂದು ಹೋರಾಟವನ್ನ ಮಾಡಿ ಮಡದಂಥವರೇ ಲಾಲಾ ಲಜಪತ್ ರಾಯ್. ದಯಾನಂದ ಸರಸ್ವತಿಯವರ ಒಂದು ವಿಚಾರ ಚಿಂತನೆಗಳಿಂದ ಬಹಳಷ್ಟು ಪ್ರೇರಿತರಾಗಿದ್ದರು. ಇನ್ನು ಡಾಕ್ಟರ್ ಆತ್ಮರಾಮ್ ಪಾಂಡುರಂಗ ಅವರ ನೇತೃತ್ವದಲ್ಲಿ ಡ್ಯಾಶ್ ಎಂಬಲ್ಲಿ 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಆರಂಭಿಸಲಾಗಿತ್ತು. ಈ ಪ್ರಾರ್ಥನಾ ಸಮಾಜವನ್ನು ಎಲ್ಲಿ ಆರಂಭಿಸಿದ್ರು ಅಂತ ಕೇಳಿದ್ರೆ ಅದೇನೆ ಮುಂಬೈಯಲ್ಲಿ ಇದನ್ನು ಆರಂಭಿಸ್ತಾರೆ. ಇನ್ನು ಪ್ರಾರ್ಥನಾ ಸಮಾಜದ ಪ್ರಮುಖವಾದ ಅನುಯಾಯಿಗಳು ಯಾರು ಅಂತ ಕೇಳ್ತಾರೆ, ಎಂ ಜಿ ರಾನಡೆ. ಎಂ ಜಿ ರಾನಡೆ ಅಂದರೆ ಮಹಾದೇವ ಗೋವಿಂದ ರಾನಡೆ ಅವರು, ಆರ್ ಜಿ ಭಂಡಾರ್ಕರ್, ಎನ್ ಜಿ ಚಂದಾವರ್ಕರ್, ಇವರೆಲ್ಲ ದೊಡ್ಡ ದೊಡ್ಡ ಸಾಧಕರು. ಮಹಾದೇವ ಗೋವಿಂದ ರಾನಡೆ ಅವರು ಶಿಕ್ಷಣದ ಅಭಿಯಾನವನ್ನು ಶುರು ಮಾಡಿದವರು. ಬಾಲಕಿಯರ ಶಿಕ್ಷಣಕ್ಕಾಗಿ ಹೆಚ್ಚಿನ ಹೋರಾಟ ಮಾಡಿ ಪುಣೆನಲ್ಲಿ ಹೈಸ್ಕೂಲ್ಗಳನ್ನ ತೆರೆದವರು, ಅನಾಥಾಲಯಗಳನ್ನು ತೆರೆದವರು. ಇನ್ನು ಆರ್ ಜಿ ಭಂಡಾರ್ಕರ್ ಇರ್ಬೋದು ಮತ್ತು ಎನ್ ಜಿ ಚಂದಾವರ್ಕರ್ ಇರ್ಬೋದು, ಇವರುಗಳ ಹೋರಾಟದಲ್ಲಿ ದಲಿತ ವರ್ಗಗಳ ಮಿಷನ್ ಅನ್ನುವಂಥ ಸಂಘಟನೆ ಇರ್ಬೋದು, ಮತ್ತು ಶ್ರೀ ದಾಮೋದರ್ ನತಿಭಾಯ್ ಠಾಕ್ರೆ ಅಂತಕ್ಕಂಥ ದೊಡ್ಡ ವಿಶ್ವವಿದ್ಯಾಲಯದ ಸೃಷ್ಟಿಯ ಹಿಂದೆ ಇವ್ರದೆಲ್ಲ ಹೋರಾಟ ಅವಿಸ್ಮರಣೀಯ ಅಂತ ಹೇಳ್ಬೋದು. ಸ್ನೇಹಿತರೆ, ಇವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಅದ್ಭುತವಾದಂಥ ವಿಡಿಯೋಗಳನ್ನು ಮಾಡ್ತೇನೆ. ನಮ್ಮ ಭಾರತದ ಹೋರಾಟಗಾರರನ್ನು ಸಂಪೂರ್ಣವಾಗಿ ಪರಿಚಯಿಸುವ ಹೊಣೆ ನನ್ನ ಮೇಲಿಡಿ. ಈ ಚಾನಲ್ನ ನಿಜವಾಗಲೂ ನಿಮಗೆ ಈ ಚಾನಲ್ನಿಂದ ಬಹಳಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಅನ್ನೋ ಭರವಸೆ ಕೊಡ್ತಾ ಇದ್ದೀನಿ. ಮಜಾ ಬಂದರೆ ದಯವಿಟ್ಟು ಒಂದು ಲೈಕ್ ಹಾಕಿ. ಅತಿ ಹೆಚ್ಚು ಲೈಕ್ಗಳಿದ್ರೆ ಆ ವಿಡಿಯೋವನ್ನು ತುಂಬ ಜನ ವೀಕ್ಷಣೆ ಮಾಡ್ತಾರೆ. ಅದು ಒಂದು ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೀನಿ. ಒಳ್ಳೆಯ ವಿಚಾರ ನಿಮಗನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಚಾರಕ್ಕೆ ಬರೋದಾದ್ರೆ, ಯಾರ ನೇತೃತ್ವದಲ್ಲಿ ಪ್ರಾರ್ಥನಾ ಸಮಾಜದ ಸುಧಾರಣಾ ವ್ಯಾಪ್ತಿ ಹೆಚ್ಚಾಯಿತು? ನೋಡಿ, ಪ್ರಾರ್ಥನಾ ಸಮಾಜದ ಸುಧಾರಣಾ ವ್ಯಾಪ್ತಿಗಳು ಹೆಚ್ಚಾಗಿದ್ದೆ ಮಹಾದೇವ್ ಗೋವಿಂದ ರಾನಡೆ ಅವರಿಂದ. ಹಾಗಾಗಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಪ್ರಾರ್ಥನಾ ಸಮಾಜ ಅತ್ಯುನ್ನತ ಮಟ್ಟವನ್ನ ಇದು ತಲುಪತ್ತೆ. ಇನ್ನು 1873ರಲ್ಲಿ ಹುಟ್ಟಿದ ಸತ್ಯಶೋಧಕ ಸಮಾಜ ಯಾವ ಚಳುವಳಿಯನ್ನ ಪ್ರಾರಂಭಿಸಿತು ಅಂತಂದ್ರೆ, ಈ ಸತ್ಯಶೋಧಕ ಸಮಾಜ ನೆನಪಿರಲಿ, ಇದು ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹೋರಾಟ ಮಾಡುತ್ತೆ. ಬ್ರಾಹ್ಮಣೇತರ ವರ್ಗಗಳು ಅಂದರೆ ಅವತ್ತಿನ ವೈದಿಕ ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಕೆಳಜಾತಿಗಳನ್ನು ಹಿಂಸೆ ಮಾಡಲಾಗ್ತಿದ್ದಂತಹ ಬ್ರಾಹ್ಮಣ ವರ್ಗದ ವಿರುದ್ಧ ಸೆಟೆದೆದ್ದಂತಹ ನಾಯಕನೇ ಅವತ್ತಿನ ಕಾಲಕ್ಕೆ ಈ ಬ್ರಾಹ್ಮಣೇತರ ವರ್ಗಗಳಿಗೆ ಹಾಗೂ ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು ದೊರಕಿಸಬೇಕು ಅಂತೇಳಿ ಈ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರೇ ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ನೆನಪಿರಲಿ, ಫುಲೆ ಅಂತಂದರೆ ಇವ್ರದು ಅಲ್ಲಿನ ದೇವಸ್ಥಾನಕ್ಕೆ ಹೂವನ್ನು ಮಾಲೆಯನ್ನಾಗಿ ಮಾಡಿ ಕೊಡುವಂತಹ ಒಂದು ಮನೆತನ. ಹಾಗಾಗಿ ಹೂವನ್ನ ಮಾಲೆ ಮಾಡಿ ದೇವಸ್ಥಾನಕ್ಕೆ ಅರ್ಪಿಸ್ತಿದ್ದಂಥ ರಾಜಮನೆತನದ ಕಾಲದಿಂದಲೂ ಇವರು ಅಧಿಕ ಒಂದು ಅರ್ಪಿಸ್ತಾ ಬರ್ತಾರೆ ದೇವಾಲಯಗಳಿಗೆ. ಹಾಗಾಗಿ ಇವರ ಮನೆತನದ ಹೆಸರು ಫುಲೆ ಅಂತ ಕೂಡ ಬಂದಿತ್ತು. ನೆಕ್ಸ್ಟ್, ಜ್ಯೋತಿಬಾ ಫುಲೆ ಅವರು ರಚಿಸಿದ ಗ್ರಂಥ ಯಾವುದು ಅಂಥೇಳಿ ನೋಡಿ. ಆ ಕಾಲಕ್ಕೆ ಜ್ಯೋತಿಬಾ ಫುಲೆ ಅವರ ಬಹಳಷ್ಟು ವಿಚಾರಧಾರೆಗಳಿಂದ ಪ್ರಖ್ಯಾತರಾಗಿರ್ತಕ್ಕಂಥ ಇವರು ಕೂಡ ಗುಲಾಮಗಿರಿ ಮತ್ತು ಶೇಟ್ಕಾರ್ಯಚ ಅಸುವುದನ್ನು ಮರಾಠಿ ಭಾಷೆಯ ಕೃತಿ ಅವತ್ತಿನ ಕಾಲಕ್ಕೆ
ಅತ್ಯಂತ ಏನು ನಿಮ್ಮ ಭಾಷೆನಲ್ಲಿ ಹೇಳಿದಾರೆ ಧೂಳೆಬ್ಬಿಸಿತ್ತು ಅಂತ, ಹಾಗೆ ಅತ್ಯಂತ ಪ್ರಮುಖವಾದಂಥ ಕೃತಿ ಕೂಡ ಅದು ಆಗಿತ್ತು. ಇನ್ನು ಜ್ಯೋತಿಬಾ ಫುಲೆ ಅವರ ಹೆಂಡತಿ ಹೆಸರೇನು, ಅವರ ಮಹತ್ತರವಾದ ಸಾಧನೆ ಏನು ಅಂತ ತಿಳ್ಕೊಳ್ಬೇಕು. ಜ್ಯೋತಿಬಾ ಫುಲೆ ಅವರ ಹೆಂಡತಿಯ ಹೆಸರೇ ನೆನಪು ಬರ್ತಾ ಇದೆಯಾ? ಭಾರತ ಅವರ ಹೆಸರಿನಲ್ಲಿ ಶಿಕ್ಷಕಿಯರ ದಿನಾಚರಣೆ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆ. ನರೇಂದ್ರ ಮೋದಿ ಅವರ ಸರ್ಕಾರ ಅದನ್ನು ಜಾರಿಗೆ ತರಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಾದರೆ ಅವರು ಯಾರು ಅಂತಂದರೆ ಅವರೇನೆ ಸಾವಿತ್ರಿ ಬಾಯಿ ಫುಲೆ ಅವರು. ಹಾಗಾಗಿ ಶಾಲೆ ಮತ್ತು ಅನಾಥಾಲಯಗಳ ಸ್ಥಾಪನೆ ಮಾಡಿದಂತಹ ಜ್ಯೋತಿಬಾ ಫುಲೆ ಅವರಿಗೆ ಪ್ರತಿ ಹಂತದಲ್ಲೂ ಸಾಥ್ ನೀಡಿದವರೇ ಸಾವಿತ್ರಿ ಬಾಯಿ ಫುಲೆ. ಅವತ್ತಿನ ವರ್ಗ ಇವರ ಮೇಲೆ ಎಷ್ಟು ಹಿಂಸೆ ಮಾಡುತ್ತೆ ಅಂತಂದರೆ ದಾರಿಯಲ್ಲಿ ಹೋಗುವಾಗ ಸಗಣಿ ಎಸಿತಾರೆ, ಮೈ ಮೇಲೆ ಮುಸುರೆಗಳನ್ನು ಚೆಲ್ತಾರೆ, ಬಟ್ಟೆಗಳನ್ನು ಒಂದು ಕೊಳೆ ಮಾಡ್ತಾರೆ, ಮನೆಯ ಹಿಂಬಾಗಿಲಿಗೆಲ್ಲ ಬೆಂಕಿ ಹಾಕುವ ಕಾರ್ಯ ಮಾಡ್ತಾರೆ, ಇವರ ಶಾಲೆಗಳ ಮುಂದೆ ಸಗಣಿಯಿಂದ ಹೊಡಿತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಮಾಡಿದ್ರೂ ಸಾವಿತ್ರಿ ಬಾಯಿ ಫುಲೆ ಅಲ್ಲಿನ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ಹಿಂದೆ ಬೀಳಲ್ಲ ಅನ್ನಿದ್ರೆ ನೋಡಿ, ಅವರೆಲ್ಲ ನಮ್ಮ ಭಾರತವನ್ನು ಅಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದರಿಂದನೇ ಇವತ್ತು ನಮ್ಮ ದೇಶ ಹೀಗಿದೆ ಅಂತ ಹೇಳ್ಬೋದು. ಇನ್ನು ಜ್ಯೋತಿಬಾ ಫುಲೆ ಅವರ ಆಶಯಗಳಿಂದ ಪ್ರೇರಣೆ ಪಡೆದವರಲ್ಲಿ ಪ್ರಮುಖರು ಯಾರು ಅನ್ನೋ ಪ್ರಶ್ನೆ. ಈ ಜ್ಯೋತಿಬಾ ಫುಲೆ ಅವರ ಆಶಯಗಳಿಂದ ಪ್ರೇರಣೆಯಾದವರೇ ಬಾಬಾ ಸಾಹೇಬ್ ಅವರು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಆ ಕಾಲದಲ್ಲೇ ಜ್ಯೋತಿಬಾ ಫುಲೆ ಅವ್ರನ್ನ ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಕೋತಾರೆ. ಯಾಕೆಂದ್ರೆ ದಲಿತ ವರ್ಗಗಳ ಮೇಲಾಗ್ತಿದ್ದಂತಹ ಅತ್ಯಂತ ದೊಡ್ಡ ಮಟ್ಟದ ಹಿಂಸೆಯನ್ನು ವಿರೋಧಿಸಿದ ಜ್ಯೋತಿಬಾ ಫುಲೆ ಅವರ ನೀತಿ ಆದರ್ಶಗಳನ್ನು ಇವರು ಆಧಾರವಾಗಿಟ್ಕೊಂಡು ಮುಂದೆ ಇವರೊಬ್ಬ ಸಾಮಾಜಿಕ ಹೋರಾಟಗಾರರಾಗೋದಕ್ಕೂ ಕೂಡ ಕಾರಣ ಆಗತ್ತೆ. ಇನ್ನು 1875ರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ ಅಲಿಗರ್ರಲ್ಲಿ ಸ್ಥಾಪನೆ ಮಾಡಿದವ್ರು ಯಾರು ಅಂತ, ಸಾಮಾನ್ಯವಾಗಿ ಅಲಿಗಢ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದವರೇ ಸರ್ ಸೈಯದ್ ಅಹಮದ್ ಖಾನ್ ರವರು. ಇವರ ಕಾಲದಲ್ಲೇ ಇದು ಸ್ಥಾಪನೆ ಆಗತ್ತೆ. ಇನ್ನು ನೆಕ್ಸ್ಟ್ ಬರೋದಾರೆ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಆ ನಂತರದಲ್ಲಿ ಏನಾಗಿ ಪರಿವರ್ತನೆ ಆಯಿತು ಅಂತ. ಸ್ಥಾಪನೆಯಲ್ಲಿ ಅದು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಆಗಿತ್ತು, ಅಂತ ಒಂದು ಕಾಲೇಜ್ ಮುಂದೆ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಆಗತ್ತೆ. ಇವತ್ತು ಕೂಡ ಭಾರತದ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಂ ಹುಡುಗರೇ ಅಲ್ಲಿ ಓದ್ತಾರೆ, ಬಿಟ್ಟರೆ ಭಾರತೀಯರ ಇತರೆ ಧರ್ಮದವರು ಅಲ್ಲಿ ಓದ್ತಾ ಇಲ್ಲ. ಹಾಗಾಗಿ ಆ ಕಾಲೇಜ್ ಪ್ರತಿ ಬಾರಿ ಏನಾದರೂ ಒಂದು ವಿಚಾರದಲ್ಲಿ ಪ್ರತಿ ಹಂತದಲ್ಲೂ ನಮಗದು ಸುದ್ದಿಯಲ್ಲಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ನಾವು ಅಲಿಗಢನ್ನ ಕೇಂದ್ರವಾಗಿಟ್ಕೊಂಡು ಸರ್ ಸೈಯದ್ ಅಹಮದ್ ಖಾನ್ ರವರು ರೂಪಿಸಿದ ಚಳುವಳಿ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಅಲಿಗಢನ್ನೇ ತಮ್ಮ ಕೇಂದ್ರವಾಗಿಟ್ಕೊಂಡು ಮಾಡಿದ ಚಳುವಳಿನೇ ಅಲಿಗಢ್ ಚಳುವಳಿ ಅಂತ ಕೂಡ ಕರಿತೀವಿ. ಇನ್ನು ಭಾರತದ ದೊಡ್ಡ ಒಂದು ಸಂತ ಅಂತಲೇ ಹೇಳ್ಬೋದು, ಹಾಗೆ ಇವರನ್ನ ಸನ್ಯಾಸಿ ಅಂದರೆ ಸುಮ್ಮನೆ ಹೇಳಲಿಕ್ಕಿಲ್ಲ, ಬಹಳಷ್ಟು ವಿಚಾರಧಾರೆಗಳನ್ನು ಇಟ್ಕೊಂಡು ಭಾರತವನ್ನು ಕಟ್ಟಬೇಕು ಅಂತ ಹೋರಾಟ ಮಾಡಿದವರೇ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಬಳಿ ಒಂದು ಒಳ್ಳೆ ಪ್ರಶ್ನೆ ಇದೆ. ಸ್ವಾಮಿ ವಿವೇಕಾನಂದರು 1897ರಲ್ಲಿ ರಾಮಕೃಷ್ಣ ಆಶ್ರಮವನ್ನು ಕೋಲ್ಕತ್ತಾ ಬಳಿಯ ಯಾವ ಪ್ರದೇಶದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು ಅಂತೇಳಿ. ಈ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಆಶ್ರಮವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ತನ್ನ ಗುರುಗಳ ತತ್ವ ವಿಚಾರಗಳನ್ನು ಪ್ರಚಾರ ಮಾಡೋಕ್ಕೋಸ್ಕರವಾಗಿ. ಹಾಗಾಗಿ ರಾಮಕೃಷ್ಣ ಅವರ ಗುರುಗಳು ಅವರ ಹೆಸರಿನಿಂದನೇ ಇವರು ಈ ಆಶ್ರಮಗಳನ್ನು ತೆಗಿತಾರೆ. ಎಲ್ಲಿತ್ತು ಅಂದರೆ ಕೋಲ್ಕತ್ತಾದ ಬಳಿಯ ಬೇಲೂರಿನಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸ್ನೇಹಿತರೆ, ಉತ್ತರಾಂಚಲದ ಆಲ್ಮೋರಾದ ಬಳಿ ಇರ್ತಕ್ಕಂಥ ಮಾಯಾವತಿಯಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರೇರೇಪಣೆ ಆಗಿದ್ದು ಹೇಗೆ ಅಂತಂದರೆ ಅಂಥವ್ರು ಯಾರು ಮಾಡಿದ್ರು ಅಂತ ಕೇಳಿದ್ರೆ ಅದೇನೇ ಸ್ವಾಮಿ ವಿವೇಕಾನಂದ ಅವರು. ಇನ್ನು ಸ್ವಾಮಿ ವಿವೇಕಾನಂದ ಅವರ ಒಂದು ಬಹಳಷ್ಟು ನುಡಿಗಳಿದೆ, ಅದರಲ್ಲಿ ಒಂದು ನುಡಿ ನಿಮ್ಮಂತ ಹೇಳ್ತಾ ಇದ್ದೀನಿ. ಧರ್ಮದ ಕರ್ತವ್ಯ ಅಂದರೆ ಸಾಮಾಜಿಕ ಹೋರಾಟದ ಚಿಂತನೆಯಲ್ಲಿ ಅವ್ರು ಹೇಳ್ತಾರೆ ಒಂದು ಧರ್ಮ ಏನು ಕರ್ತವ್ಯ ಮಾಡಬೇಕು ಅಂತ. ಒಂದು ಧರ್ಮದ ಕರ್ತವ್ಯ ಎಂದರೆ ಕತ್ತಲಲ್ಲಿರುವವರಿಗೆ ಬೆಳಕನ್ನು ನೀಡಬೇಕು. ಅದು ಕತ್ತಲಲ್ಲಿರುವವರಿಗೆ ಬೆಳಕನ್ನು ನೀಡದೇ ಇದ್ದರೆ ಅದು ಧರ್ಮವೇ ಅಲ್ಲ ಅಂಥೇಳಿ ನುಡಿದವರು ಯಾರು ಅಂದರೆ ಸ್ವಾಮೀಜಿಯವರು, ಅವರೇನೆ ಸ್ವಾಮಿ ವಿವೇಕಾನಂದ ಅವರು.
ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ನಾವು 1893ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಂತ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತೀಯ ಯಾರು ಅಂತ ಕೇಳ್ತಾರೆ? ಸ್ವಾಮಿ ವಿವೇಕಾನಂದ ಅವರು. ಇಲ್ಲೊಂದು ನಿಮಗೆ ಪ್ರಶ್ನೆಯನ್ನು ನಾನು ಕೊಡ್ತಾ ಇದ್ದೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡಿದ ಮೈಸೂರು ಒಡೆಯರ್ ಯಾರು? ದಯವಿಟ್ಟು ಈ ಪ್ರಶ್ನೆಗೆ ನೀವು ಹುಡುಕಿ ಉತ್ತರವನ್ನ ಕಳಿಸಿ. ಅತ್ಯುತ್ತಮ ಉತ್ತರವನ್ನ ಕಳಿಸಿದಂಥವರಿಗೆ ನನ್ನ ಕಡೆಯಿಂದ ಅತ್ಯುತ್ತಮ ಬಹುಮಾನ ಇರುತ್ತೆ. ಅದೇನು ಅಂತ ಹೇಳಲ್ಲ, ಮುಂದೆ ಅದನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಇದನ್ನ ಯಾವ ಒಡೆಯರ್ ಇವರಿಗೆ ಅಮೆರಿಕಕ್ಕೆ ಹೋಗೋದಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳಬೇಕು. ನೆಕ್ಸ್ಟ್ ಬಂದರೆ 1900ರಲ್ಲಿ, ನಿಮ್ಗೆ ಯಾವಾಗಲೂ ಚಿಕಾಗೋ ಸಮ್ಮೇಳನದ ಬಗ್ಗೆ ಮಾತ್ರ ಓದಿರ್ತೀರಿ, ಇಂಥದ್ದೊಂದು ಒಳ್ಳೆ ಪ್ರಶ್ನೆ ಇದೆ. 1900ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಯಾವ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಭಾಗವಹಿಸಿದ್ರು ಅಂದರೆ, ಪ್ಯಾರಿಸ್ನ ಸಮ್ಮೇಳನದ ಹೆಸರೇ ಕಾಂಗ್ರೆಸ್ ಆಫ್ ರಿಲೀಜಿಯನ್ ಅಂತ ಕೂಡ ಅದನ್ನು ಕರಿತೀವಿ ಸ್ನೇಹಿತರೆ. ಇನ್ನು ಸ್ವಾಮಿ ವಿವೇಕಾನಂದರ ಕೃತಿಗಳ ಬಗ್ಗೆ ಬರೋದಾದರೆ ನಿಮಗೆ ಗೊತ್ತಿದೆ, ಅತ್ಯಂತ ದೊಡ್ಡ ಯೋಗ ಸನ್ಯಾಸಿಯವರು. ಹಾಗಾಗಿ ಜ್ಞಾನಯೋಗ, ರಾಜಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗಗಳನ್ನು ಕೂಡ ಬರೀತಾರೆ ಸ್ನೇಹಿತರೆ. ಮುಂದಿನ ವಿಚಾರ ಹೇಳೋದಾದರೆ ಅನಿಬೆಸೆಂಟ್ ರವರು. ಈ ಅನಿಬೆಸೆಂಟ್ ರವರು ಭಾರತದ ತತ್ವಶಾಸ್ತ್ರದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡವರು. ಹಾಗಾಗಿ ಭಾರತದಲ್ಲಿ ಇವರ ಹೋರಾಟ ತುಂಬಾ ಮುಖ್ಯ. ಆದರೆ ಒಂದು ಪ್ರಶ್ನೆ, ಬಹಳ ಜನರು ತಪ್ಪಾಗಿ ಉತ್ತರ ಬರೀತೀರಿ ಅಂಥದ್ದೊಂದು ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಎಲ್ಲಿ ಆರಂಭಿಸಲಾಯಿತು, ಯಾರು ಸ್ಥಾಪಿಸಿದ್ರು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಥಿಯೋಸಾಫಿಕಲ್ ಸೊಸೈಟಿ ಅಂತ ನಿಮ್ಮ ತಲೆನಲ್ಲಿ ಬರ್ತಿದ್ದಂಗೆ ನೀವು ಅನಿಬೆಸೆಂಟ್ ಅವರ ಹೆಸರನ್ನು ತೆಗಿತೀರಿ. ದಯವಿಟ್ಟು ತಪ್ಪು. ಕರ್ನಲ್ ಆಲ್ಕಾಟ್ ಅವರು ಮೇಡಮ್ ಬ್ಲಾವೆಟ್ಸ್ಕಿ ಅವರು, ಅಂದರೆ ರಷ್ಯಾದ ಮೇಡಮ್ ಬ್ಲಾವೆಟ್ಸ್ಕಿ, ಅಮೆರಿಕಾದ ಕರ್ನಲ್ ಆಲ್ಕಾಟ್ ಅವರು ಭಾರತೀಯ ತತ್ವಶಾಸ್ತ್ರವನ್ನು ಪ್ರೇರೇಪಣೆಗೊಂಡ್ಬಿಟ್ಟು ಅದನ್ನು ಪ್ರಚುರಪಡಿಸೋಕೆ ಬರ್ತಾರೆ. ಅವ್ರು ಹೇಳ್ತಾರೆ ಭಾರತೀಯರಿಗೆ, ನೀವು ವಿದೇಶಿ ಸಂಸ್ಕೃತಿಯನ್ನು ಯಾಕೆ ಇಷ್ಟಪಡ್ತೀರಿ, ನಿಮ್ಮ ಸಂಸ್ಕೃತಿನೇ ಅತ್ಯಂತ ಶ್ರೀಮಂತಿಕೆ ಇದೆ ಅಂತ ತೋರಿಸಿಕೊಟ್ಟ ಮಹಾನ್ ಸಮಾಜ ಸುಧಾರಕಿ ಅಂತಂದರೆ ಅವರೇನೆ ಅನಿಬೆಸೆಂಟ್ ಅವರು. ಇವರು ತಮ್ಮ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಕರ್ನಲ್ ಆಲ್ಕಾಟ್ ಸ್ಥಾಪನೆ ಮಾಡಿದ್ದು ಅಡಿಯಾರ್, ಮದ್ರಾಸ್ನ ಅಡಿಯಾರ್ ಬಳಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇದು ಪ್ರಪಂಚದಾದ್ಯಂತ ಕೂಡ ಹೋಮ್ ರೂಲ್ ಲೀಗ್ ಅಂತಲೇ ತನ್ನ ಶಾಖೆಗಳನ್ನು ತಕ್ಕೊಂಡು ಅನೇಕ ಹೋರಾಟಗಳನ್ನು ಮಾಡ್ತಾ ಬರುತ್ತೆ. ಇನ್ನು ಸ್ನೇಹಿತರೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಆರಂಭಿಸಿದರು ಅಂತ ಕೇಳಿದರೆ ನೆನಪಿರಲಿ, ಮೇಡಮ್ ಬ್ಲಾವೆಟ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಅವರು. ಇನ್ನು ಥಿಯೋಸಾಫಿಕಲ್ ಸೊಸೈಟಿಯ ಚಳುವಳಿ ಗಮನಾರ್ಹವಾಗಿ ಇದನ್ನು ಬೆಳೆಸಿದವ್ರು ಯಾರು ಅಂದರೆ, ಐರಿಷ್ನ ಮಹಿಳೆ ಅನಿಬೆಸೆಂಟ್. ಇದನ್ನು ಪ್ರಮೋಟ್ ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಅನಿಬೆಸೆಂಟ್. 1893 ಭಾರತದಲ್ಲೊಂದು ಪರ್ವಯುಗ, ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ತೆರಳಿದ್ದಿರ್ಬೋದು, ಆ ಕಡೆ ಇಂಗ್ಲೆಂಡಿಂದ ಭಾರತಕ್ಕೆ ಅನಿಬೆಸೆಂಟ್ ಅವರು ಬಂದಿದ್ದಿರ್ಬೋದು. ಇದೊಂದು ಐತಿಹಾಸಿಕ ಕಾಲಘಟ್ಟ ಅಂತಲೂ ಕೂಡ ನಮ್ಮಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಶ್ವೇತ ಸರಸ್ವತಿ ಎಂದು ಯಾರನ್ನು ಕರೆಯುತ್ತಾರೆ, ಏಕೆ ಅಂತ. ಈ ಶ್ವೇತ ಸರಸ್ವತಿಯನ್ನ ಅಂತೇಳಿ ಕರೆಯೋದು ಯಾರನ್ನ ಅಂತಂದರೆ, ಅನಿಬೆಸೆಂಟ್ ಅವರನ್ನ ಶ್ವೇತ ಸರಸ್ವತಿ ಅಂತ ಕರೀತಾರೆ. ಯಾಕೆ ಸ್ನೇಹಿತರೆ ಇವರನ್ನ ಕರೀತಾರೆ ಹಾಗೆ ಅಂತಂದರೆ, ಅವರ ಸಾಧನೆಗಳು ಅಂದರೆ ಭಗವದ್ಗೀತೆಯನ್ನು ಇವರು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾರೆ. ಹಾಗೆ ಇಂಗ್ಲೀಷಿಗೆ ಭಾಷಾಂತರ ಮಾಡಿದಾಗ ಆ ಸಾಹಿತ್ಯದ ಪರಿಪೂರ್ಣ ವಿವರಗಳು ಆಂಗ್ಲ ಭಾಷೆಯಲ್ಲಿ ಮುದ್ರಿತವಾದಾಗ ವಿದೇಶಿಯರು ಕೂಡ ಅದಕ್ಕೆ ಓದೋದ್ರ ಮುಖಾಂತರ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಪ್ರೇರಣೆ ಮಾತುಗಳನ್ನು ಆಡ್ತಾರೆ. ಹಾಗಾಗಿ ಅನಿಬೆಸೆಂಟ್ ಅವರನ್ನ ಶ್ವೇತ ಸರಸ್ವತಿ ಅಂತ ಕೂಡ ಕರೀತಾರೆ. 1898ರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಡ್ಯಾಶ್ ಎಂಬಲ್ಲಿ ಪ್ರಾರಂಭಿಸಿದ್ರು ಅಂದರೆ ಅದು ಬನಾರಸ್ಸಲ್ಲಿ ಕೂಡ ಸ್ಥಾಪನೆ ಮಾಡ್ತಾರೆ. ಇನ್ನು ಅನಿಬೆಸೆಂಟ್ ಅವರು ಬರೆದ ಪತ್ರಿಕೆಗಳು ನೆನಪಿರಲಿ, ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್. ಸಾಮಾನ್ಯವಾಗಿ ಇವೆರಡು ಪತ್ರಿಕೆಗಳನ್ನು ಕೂಡ ಅವರು ಬರೀತಾರೆ. ಇನ್ನು ಸ್ನೇಹಿತರೆ, 1916ರಲ್ಲಿ ಹೋಮ್ ರೂಲ್ ಲೀಗನ್ನು ಅಡಿಯಾರಿಂದ ಪ್ರಾರಂಭಿಸಿದವ್ರು ಯಾರು ಅಂತ ಕೇಳಿದ್ರೆ ಅದು ಅನಿಬೆಸೆಂಟ್. ನೆನಪಿರಲಿ, ಹೋಮ್ ರೂಲ್ ಲೀಗ್ ಶಾಖೆ ಮಹಾರಾಷ್ಟ್ರದ ಪುಣೆಯಿಂದನೂ ಆರಂಭಗೊಳ್ಳುತ್ತೆ. ಮಹಾರಾಷ್ಟ್ರದ ಪುಣೆಯಿಂದ ಆರಂಭಿಸಿದವರು ಬಾಲಗಂಗಾಧರ್ ತಿಲಕ್. ಹಾಗಾದ್ರೆ ನಿಮ್ಗೆ ಇಲ್ಲೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ಶಾಖೆ ಗದಗ್ ಧಾರವಾಡದಿಂದ ಪ್ರಾರಂಭಿಸಿದವರು ಯಾರು ಅಂತ, ಹಾಗೆ ಲಂಡನ್ನಲ್ಲಿ ಹೋಮ್ ರೂಲ್ ಲೀಗ್ ಅನ್ನ ಸ್ಥಾಪಿಸಿದವರು ಯಾರು ಅಂತ.
ಇವತ್ತಿ ಮೂರು ಪ್ರಶ್ನೆಗಳನ್ನು ಕೂಡ ನೀವು ನನಗೆ ಉತ್ತರವನ್ನು ತಿಳಿಸಬೇಕು. ಇನ್ನು ಅನಿ ಬೆಸೆಂಟ್ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷಿಣಿಯಾಗಿ ಕೂಡ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದಾದ ನಂತರ ಕೆಲವು ವರ್ಷಗಳಲ್ಲಿ 1925 ಅನಿ ಬೆಸೆಂಟ್ ಅವರು ಆ ನಂತರದಲ್ಲಿ ಸರೋಜಿನಿ ನಾಯ್ಡು ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇನ್ನು ಶ್ರೀಮನ್ ನಾರಾಯಣ್ ಗುರು ಅವ್ರ ಬಗ್ಗೆ ಮಾತಾಡೋದಾದರೆ, ಕೇರಳದಲ್ಲಿ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅನ್ನು ಎಲ್ಲಿ ಸ್ಥಾಪಿಸಿದ್ರು ಅಂತ ಕೇಳ್ತಾರೆ. ಅದೇನೆ 1903ರಲ್ಲಿ ಕೇರಳದ ಇಳವುನಲ್ಲಿ ಇವರು ಒಂದು ಸಂಘಟನೆಯನ್ನು ಕಟ್ತಾರೆ, ಶ್ರೀ ನಾರಾಯಣ್ ಧರ್ಮ ಪರಿಪಾಲನಾ ಯೋಗಂ ಅಂತ. ಬಟ್ ಇದು ಇಷ್ಟನೇ, ಉನ್ನತ ಜಾತಿಯ ವರ್ಗಗಳು ಕೆಳವರ್ಗಗಳ ಮೇಲೆ ಮಾಡ್ತಿದ್ದಂಥ ಹಿಂಸೆಗಳನ್ನು ತಪ್ಪಿಸೋದು, ಈ ಕೆಳವರ್ಗಗಳಿಗೂ ಕೂಡ ತಮ್ಮದೇ ಆದ ಆದ್ಯತೆಗಳನ್ನು ತೋರಿಸ್ಕೊಡೋದು, ದೇವಸ್ಥಾನಗಳನ್ನು ಕಟ್ಟೋದು, ಅವರಿಗೇನೆ ಮಂತ್ರಗಳನ್ನು ಕಲಿಸೋದು, ಇದನ್ನೆಲ್ಲ ಕೂಡ ಇವರು ಮಾಡ್ತಾರೆ. ಇದಾದ ನಂತರ ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ ಸಮುದಾಯಗಳು ಸಬಲೀಕರಣ ಚಳುವಳಿಯನ್ನು ಮುಂದುವರಿಸ್ಕೊಂಡು ಹೋದವರು ಯಾರು ಅಂದರೆ, ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಸನ್ರವರು ಈ ಧರ್ಮ ಪರಿಪಾಲನಾ ಯೋಗಂ ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇನ್ನು ನಾರಾಯಣ್ ಗುರು ಮತ್ತು ಅವರ ಅನುಯಾಯಿಗಳು 1924ರಲ್ಲಿ ಡ್ಯಾಶ್ ಎಂಬಲ್ಲಿ ದೇವಾಲಯದ ಪ್ರವೇಶ ಚಳುವಳಿಯನ್ನು ಮಾಡಿದ್ರು ಅಂತ ಕೇಳ್ತಾರೆ. ಈ ಪ್ರವೇಶ ಚಳುವಳಿಯನ್ನು ನಾರಾಯಣ್ ಗುರು ಮತ್ತು ಅವರ ಅನುಯಾಯಿಗಳು ಮಾಡಿದ್ದು ವೈಕಂನಲ್ಲಿ ಅಂತ. ಹಾಗಾಗಿ ಇದನ್ನು ವೈಕಂ ದೇವಸ್ಥಾನ ಪ್ರವೇಶ ಚಳುವಳಿ ಅಂತ ಕೂಡ ಕರಿತೀವಿ. ಈ ಕಡೆ ಅನಿ ಬೆಸೆಂಟ್ ಅಲ್ಲ ಅಷ್ಟೇ ಅಲ್ಲ, ಅಂಬೇಡ್ಕರ್ ಅವರು ಕೂಡ ಈ ಥರದ ಒಂದು ಚಳುವಳಿಯನ್ನು ಕೂಡ ಅವರು ಮಾಡ್ತಾರೆ. ಪುಣೆ ಮತ್ತು ಮಹಾರಾಷ್ಟ್ರದಲ್ಲಿ ಅವತ್ತಿನ ಒಂದು ಮಹಡ್ ಚಳುವಳಿ ಕೂಡ ಹೌದು, ಮತ್ತು ಕಾಲಾರಾಮಲ್ಲಿ ದೇವಾಲಯ ಪ್ರವೇಶ ಚಳುವಳಿ ಕೂಡ ನಡೆದಿದೆ, ಅದು ಅಂಬೇಡ್ಕರ್ ಅವ್ರದ್ದು. ಇನ್ನು ಮುಂದಿನ ವಿಚಾರ ಬರೋದಾದರೆ, ಇವ್ರು ನಿಮಗೆ ಗೊತ್ತಿರಬೇಕು, ಇ ಪಿ ರಾಮಸ್ವಾಮಿ ನಾಯರ್ ಅವರು, ಇವರಿಂದನೇ ಜಸ್ಟಿಸ್ ಪಾರ್ಟಿ ಯಾವ ವರ್ಷ ಆರಂಭಿಸಲಾಯಿತು ಅಂತಂದರೆ, ಈ ಜಸ್ಟಿಸ್ ಪಾರ್ಟಿಯನ್ನು 1916 ತಮಿಳ್ನಾಡಲ್ಲಿ ಆರಂಭಿಸ್ತಾರೆ. ಇನ್ನು ಈ 1925ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದ ರಾಮಸ್ವಾಮಿಯವರು ಯಾವ ಒಂದು ಮೂಮೆಂಟನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ, ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅಂತ ಕರಿತೀವಿ. ಇವರಿಂದಾಗಿನೇ ಪೆರಿಯಾರ್ ಅನ್ನುವಂತಹ ದೊಡ್ಡ ಚಳುವಳಿಯ ಉಗಮಕ್ಕೆ ಕಾರಣ ಕೂಡ ಆಗತ್ತೆ. ಹಾಗೆಯೇ ಈ ಪೆರಿಯಾರ್ನ ಹೋರಾಟವೇ ತಮಿಳ್ನಾಡಲ್ಲಿ ಮುಂದೆ DMK ಆಗಿ ಪರಿವರ್ತನೆ ಆಗತ್ತೆ. ಅಂದರೆ ದ್ರಾವಿಡ ಮುನ್ನೇತ್ರ ಕಜಗಂ ಅಂತ ಏನು ಪಕ್ಷ ಇದೆ, ಅದು ಜೊತೆಗೆ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಜಗಂ AIDMK ಇರ್ಬೋದು, ಅವೆರಡರ ಮೂಲ ಪ್ರೇರಣೆ ಯಾರು ಅಂತಂದರೆ ಇವರೇನೆ. ಇವ್ರ ಪ್ರಕಾರ ರಾಮಾಯಣದಲ್ಲಿ ಹೀರೋ ಯಾರು ಅಂದರೆ, ಇವರು ಯಾವತ್ತೂ ಕೂಡ ರಾಮನನ್ನ ಹೀರೋ ಅನ್ನಲ್ಲ, ರಾವಣನನ್ನೇ ನಿಜವಾದ ಹೀರೋ ಅಂತ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂತ ಒಂದು ಬ್ಯಾಕ್ಗ್ರೌಂಡ್ನ ವಿಚಾರಗಳನ್ನು ಇಟ್ಕೊಂಡವರೇ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ನ ಮೂಮೆಂಟ್ ಹೋರಾಟಗಾರ ಇವರೇ ಇ.ಪಿ. ರಾಮಸ್ವಾಮಿ ನಾಯರ್. ಇಷ್ಟು ಸುಂದರವಾಗಿರ್ತಕ್ಕಂಥ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸಿದ್ದೀನಿ ಸ್ನೇಹಿತರೆ, ಎಂಜಾಯ್ ಮಾಡಿ. ಸದಾ ನಮ್ಮ ಸಂಪರ್ಕದಲ್ಲಿರಬೇಕು ಅಂದರೆ, ಈ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ, ನಮ್ಮ ಚಾನಲ್ನ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ಚಿಕ್ಕ ಒಂದು ಪ್ರಶ್ನೆ ಕೋಟಿಗೆ ನಾನಿವತ್ತು ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.